ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗೋವಿಂದರವರು, ಯುವಕರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹೆಚ್ಚಿಸಿದ ಭಗತ್ ಸಿಂಗ್ ಇಂದಿಗೂ ಯುವ ಜನತೆಗೆ ಸ್ಫೂರ್ತಿದಾಯಕರಾಗಿದ್ದಾರೆಂದು ತಿಳಿಸಿದರು. ಭಗತ್ ಸಿಂಗ್ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಹೋರಾಟದ ಕಿಚ್ಚನ್ನು ಮೈಗೂಡಿಸಿಕೊಂಡು, ರಾಷ್ಟ್ರ ವಿಮೋಚನೆಯೊಂದೇ ನನ್ನ ಗುರಿ, ಯಾವುದೇ ವ್ಯಕ್ತಿ ಧರ್ಮ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸಲು ಯಾವುದನ್ನೂ ಮಾಡಿಲ್ಲ, ನಮಗೆ ಬೇಕಾಗಿರುವುದು ಸ್ವಾತಂತ್ರ್ಯ, ಅದೊಂದೇ ನನ್ನ ಕನಸು ಎಂದು ಯುವಕರಲ್ಲಿ ಆತ್ಮವಿಶ್ವಾಸ ಮೂಡಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಹೇಗೆಲ್ಲ ಅಣಿಗೊಳಿಸಬೇಕು ಅನ್ನುವಂಥ ವಿಚಾರಧಾರೆಗಳು ಆಗಲೇ ಅಲ್ಲಿ ನಡೀತಾ ಇತ್ತು. ಇವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಕ್ರಾಂತಿಕಾರಿ ನಾಯಕರ ಪರಿಚಯ ಆಗ್ತದೆ. ಇವರು ಲಾಲಾ ಲಜಪತ್ ರಾಯ್, ರಾಸ್ ಬಿಹಾರಿ ಬೋಸ್ ಅವರಂಥ ಮಹಾನ್ ನಾಯಕರಿಗೆ ಪರಿಚಯ ಆಗ್ತದೆ. ಪರಿಚಯ ಆದಂಥ ಸಂದರ್ಭದಲ್ಲಿ ಇವರಲ್ಲಿ ವಿಚಾರ ವಿನಿಮಯ ನಡೆದಂಥ ಸಂದರ್ಭದಲ್ಲಿ ಇವರಲ್ಲಿ ಇನ್ನೂ ಕೂಡ ದೇಶಭಕ್ತಿ, ಆನಂತರ ಅವರು ಸಕ್ರಿಯವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಳ್ತಾ ಹೋಗ್ತಾರೆ. ಕೇವಲ 23 ವರ್ಷದಲ್ಲಿ ಅವ್ರು ಮಾಡಿದಂಥ ಸಾಧನೆಗಳು ಅವರ ಹೆಸರನ್ನು ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ಈ ಒಂದು ಭಾರತದ ಇತಿಹಾಸದಲ್ಲಿ ಅವರ ಹೆಸರು ಉಳ್ಕೊಂಡಿದೆ ಅಂತ ಹೇಳಿದ್ರೆ, ಅವರು ನಡೆದು ಬಂದಂಥ ಹಾದಿ, ಅವರ ಚಿಂತನೆಗಳು, ಅವರು ಸಂಘಟನೆ ಮಾಡ್ತಿದ್ದಂಥ ಸಾಮರ್ಥ್ಯ, ಈ ಎಲ್ಲದರಿಂದಾಗಿ ಅದು ಉಳ್ಕೊಂಡಿರುವಂಥದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಮನುಷ್ಯ ಸತ್ತ ಮೇಲೂ ಬದುಕಬೇಕು. ಮನುಷ್ಯ ಸತ್ತ ಮೇಲೂ ಬದುಕಬೇಕು ಅಂದ್ರೆ ಏನು ಮಾಡಬೇಕು? ನೀನು ಸತ್ತ ಮೇಲೂ ನಿನ್ನನ್ನು ನೆನೆಸ್ಕೊಳ್ಳುವಂತೆ ಏನಾದರೂ ಮಾಡ್ಬಿಟ್ಟು ಹೋಗ್ಬೇಕು, ಅಥವಾ ನೀ ಸತ್ತ ಮೇಲೂ ಜನಗಳು ಓದುವಂಗೆ ಏನಾದರೂ ಬರೆದಿಟ್ಬಿಟ್ಟು ಹೋಗ್ಬೇಕು. ಭಗತ್ ಸಿಂಗ್ ಅವರು ಆ ಎರಡೂ ಕೆಲಸಗಳನ್ನ ಮಾಡಿದ್ದಾರೆ, ನೆನೆಸ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿದ್ದಾರೆ, ಸತ್ತ ಮೇಲೂ ಅವ್ರ ಬಗ್ಗೆ ಓದುವಂಥ ಕೆಲಸಗಳನ್ನ ಮಾಡ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಕೇವಲ 23ನೇ ವಯಸ್ಸಿನಲ್ಲಿ ನೇಣಗಮವನ ಇರುವಂಥ ಭಗತ್ ಸಿಂಗ್ ಅವರ ಬಗ್ಗೆ ನಾವು ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೂ ಆಸಕ್ತಿಯನ್ನು ನಾವು ತಳಿತಾ ಇದ್ದೀವಿ, ಅವ್ರನ್ನ ಸ್ಮರಿಸ್ಕೋತಾ ಇದ್ದೀವಿ ಅಂದರೆ ಅವ್ರು ನಡೆದು ಬಂದಂಥ ಹಾದಿನೇ ಹೊರತು ಅವ್ರ ಚಿಂತನೆಗಳ ಹೊರತು ಬೇರೇನೂ. ಇದೇ ಸಂದರ್ಭದಲ್ಲಿ ಡಿವೈಎಫ್ಐ ಮುಖಂಡ ಚಂದ್ರು, ಗುರುಸ್ವಾಮಿ, ತಿಮ್ಮೇಗೌಡ, ಸಿಐಟಿಯು ರಾಮಕೃಷ್ಣ, ಕೆಪಿಆರ್ಎಸ್ ಅಧ್ಯಕ್ಷ ಭರತ್ರಾಜ್, ಮಹಿಳಾ ಸಂಘಟನೆಯ ಸುಶೀಲಾ, ಸುನೀತಾ ಮತ್ತಿತರರು ಉಪಸ್ಥಿತರಿದ್ದರು.